Hi friends, good evening. Welcome to Vishrutha Creatives. Ivattin video dalli old blouse na navu yav riti reuse maadkobodu anta torustini. Adakku modlu yaradru nam channel na hosthagi nortta idre eagle subscribe maadkoli hagu pakkadalliro bell icon anna kuda click maadi. Hag maadodrinda nan ella videos nimma mobile ge notification barutte. Okay friends, hagadre yav riti old blouse na navu reuse maadkobodu anta torustini. Blouse anna tagondu navu modlige ee riti sleeves anna ಕಟ್ ಮಾಡ್ಕೊಳ್ಳೋಣ ಎರಡು ಕಡೆ ಕೂಡ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳಿ ಎರಡು ಸ್ಲೀವ್ಸ್ ಅನ್ನು ಕೂಡ ಈಗ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಬ್ಲೌಸ್ ಅನ್ನು ಡಬಲ್ ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ ಹೀಗೆ ಫೋಲ್ಡ್ ಅನ್ನು ಹಾಕ್ಕೊಂಡು ಸ್ಲೀವ್ಸ್ ಸಾರಿ ಬ್ಲೌಸ್ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ ಬ್ಲೌಸ್ ಲೆಂತ್ ಇದು 13 ಇಂಚ್ ಇದೆ ನಾನು 12 ಇಂಚ್ಗೆ ಈ ರೀತಿ ಮಾರ್ಕ್ ಅನ್ನು ಮಾಡ್ಕೊಂಡು ಅಷ್ಟಕ್ಕೆ ಬ್ಲೌಸ್ ಅನ್ನು ಕಟ್ ಮಾಡ್ಕೊಂತಾ ಇದ್ದೀನಿ ನಾನು ಇದರಲ್ಲಿ ನಾವು ಬ್ರಾ ಥರ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದರಿಂದ 12 ಇಂಚ್ಗೆ ಇದನ್ನು ಕಟ್ ಮಾಡ್ಕೊಂತಾ ಇದ್ದೀನಿ 1 ಇಂಚನ್ನು ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾರಲ್ವಾ ಅಷ್ಟಕ್ಕೆ ಕಟ್ ಮಾಡ್ಕೊಂತಾ ಇದ್ದೀನಿ ಕ್ರಾಸ್ ಬೆಲ್ಟು ಕೂಡ ಅರ್ಧ ಕಟ್ಟಿಂಗಲ್ಲಿ ಹೋಗಿಬಿಡುತ್ತೆ ಹೀಗೆ ಫ್ರಂಟ್ ಟು ಬ್ಯಾಕು ಎರಡು ಸೈಡು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ಕೆಳಗಡೆ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಆಗ 11 ಇಂಚು ಆಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಲೆಂತ್ ಬೇಕು ಅಂತ ಅನಿಸಿದ್ರೆ ಕಟ್ ಮಾಡ್ಕೊಳ್ತೀರಾ ಹಾಗೆಯೇ ಡಬಲ್ ಫೋಲ್ಡ್ ಹಾಗೆಯೇ ಇಟ್ಕೋಬೋದು ಸ್ಲೀವ್ ಬ್ಲೌಸನ್ನು ಕೆಳಗಡೆ ಕಟ್ ಮಾಡ್ತೀರಾ ಹಾಗೆಯೇ ಯೂಸ್ ಮಾಡ್ಕೋಬೋದು ನಿಮಗೆ ಲೆಂತು ಕಡಿಮೆನೇ ಇರಲಿ ಅನ್ನೋ ಆಗಿದ್ದರೆ ಈ ರೀತಿ ಕಟ್ ಮಾಡಿಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕೆಳಗಡೆ ನಾವು ಕಟ್ ಮಾಡಿರೋದ್ರಿಂದ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ನಾವು ಬ್ರಾಗೆ ಯೂಸ್ ಮಾಡೋದ್ರಿಂದ ಇದನ್ನು ಕಟ್ ಮಾಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬ್ಲೌಸು ಉದ್ದ ಇರುತ್ತೆ ನಮಗೆ ಬ್ರಾ ಅಷ್ಟು ಉದ್ದ ಬೇಕಾಗಿರೋದಿಲ್ಲ ಅಲ್ಲ ಸೊ ಅದರಿಂದ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಕೆಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಈಗ 12 ಇಂಚಿಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ 1 ಇಂಚ್ ಫೋಲ್ಡಿಂಗಲ್ಲಿ ಹೋದಾಗ 11 ಇಂಚು ಬರುತ್ತೆ 11 ಇಂಚು ಸಾಕಾಗುತ್ತೆ ಹೀಗೆ ರೌಂಡ್ ಫುಲ್ಲು ಕೂಡ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಹಾರ್ಮೋಲಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ಎರಡು ಸೈಡು ಕೂಡ ಹಾರ್ಮೋಲನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದು ಉಕ್ಸನ್ನು ನಾನು ತೆಗೆದುಬಿಟ್ಟಿದ್ದೀನಿ ಯಾಕಂದರೆ ಸ್ಟಿಚಿಂಗಲ್ಲೇ ಅಡ್ಡ ಬರುತ್ತೆ ಅದರಿಂದ ಒಂದು ಉಕ್ಸನ್ನು ತೆಗೆದುಬಿಡಿ ನಂತರ ಬೇಕಾದರೆ ಇನ್ನೊಂದು ಉಕ್ಸನ್ನು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಹೀಗೆ ಕಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ಹಾರ್ಮೋಲಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಹಾರ್ಮೋಲಲ್ಲಿ ಕೂಡ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ರೌಂಡ್ ಫುಲ್ಲು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋವಾಗ ಹಾಫ್ ಇಂಚಷ್ಟೇನು ಅವಶ್ಯಕತೆ ಇರಲ್ಲ ಚಿಕ್ಕದಾಗೇ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ರೌಂಡ್ ಫುಲ್ಲು ಕೂಡ ಹಾಗೇ ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪಕ್ಕೆ ಫೋಲ್ಡನ್ನು ಹಾಕ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬನ್ನಿ ಹೀಗೆ ಎರಡೂ ಸೈಡು ಹಾರ್ಮೋಲನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ನಾವು ಈ ರೀತಿ ಓಲ್ಡ್ ಬ್ಲೌಸನ್ನು ಸ್ಪೋರ್ಟ್ಸ್ ಬ್ರಾ ಥರ ಇದು ಕನ್ವರ್ಟ್ ಮಾಡ್ಕೋಬೋದು ವೇಸ್ಟ್ ಮಾಡ್ದಿರ ಓಲ್ಡ್ ಬ್ಲೌಸಸ್ಸನ್ನು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ಹಾರ್ಮೋಲ್ ಟೈಟ್ ಆಗಿದ್ದರೂ ಬ್ಲೌಸು ಲೆಂತ್ ಕಡಿಮೆ ಆಗಿದ್ದರೂ ನಾವು ಈ ರೀತಿ ರೀಸೈಕಲ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಸ್ವಲ್ಪ ಹಳೆ ಬ್ಲೌಸಸ್ ಆದರೆ ಹಾರ್ಮೋಲಲ್ಲಿ ಟೈಟ್ ಆಗಿಬಿಟ್ಟಿರುತ್ತೆ ಲೆಂತು ಕೂಡ ಕಡಿಮೆ ಅಂತ ಏನಾದರೂ ಅನಿಸಿದರೆ ನಮಗೆ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು ಹೀಗೆ ಹಾರ್ಮೋಲ್ ಫುಲ್ಲು ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋಣ ಎರಡೂ ಸೈಡು ಕೂಡ ಹಾರ್ಮೋಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಇನ್ನೊಂದು ಸೈಡು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳಿ ಹೀಗೆ ಎರಡೂ ಸೈಡು ಕೂಡ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಬ್ರಾನ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗೋಗುತ್ತೆ ಫೋಲ್ಡ್ ಅನ್ನೋದು ನೀಟಾಗಿ ಹಾಕ್ಕೊಳ್ತಾ ರೌಂಡ್ ಫುಲ್ಲು ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಉಕ್ಸು
ಒಂದು ನಾನು ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ ಸ್ಟಿಚಿಂಗ್ ಗಡ್ಡ ಅಂತೇಳ್ಬಿಟ್ಟು ಅಂದೆ ಅಲ್ವಾ, ಅದನ್ನು ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೀಗೆ ಹಾರ್ಮೋಲನ್ನು ಕೆಳಗಡೆ ರೌಂಡ್ ಫುಲ್ಲೂ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗೋಗುತ್ತೆ. ತುಂಬಾ ಈಸಿಯಾಗಿ ವಿತಿನ್ 10 ಮಿನಿಟ್ಸ್ ಒಳಗಡೆ ನಾವು ಇದನ್ನು ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಈಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನಾವು ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಾಮೆಂಟಲ್ಲಿ ಯಾವ ರೀತಿ ಬಂತು ಅನ್ನೋದನ್ನು ತಿಳಿಸಿ. ನಿಮಗೇನಾದರೂ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.